ಕ್ರಾಸ್ ಮುಂದ ಇವರಿಗೆ ಈ ವಿಶೇಷ ಪ್ರಶಸ್ತಿಯನ್ನ ವೇದಿಕೆಯಲ್ಲಿ ನೀಡಲಿದ್ದಾವೆ. ಕೆಜಿ ವಿಭಾಗದ ತಂಡಗಳಲ್ಲಿ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯ ಪ್ರತಿನಿಧಿಯನ್ನು ನಾವು ವಿವಿಧ ತಂಡಗಳಿಗೆ ಕಾಣಬಹುದು. ಶಿವಮೊಗ್ಗ ಆಗಿರಲಿ, ದಾವಣಗೆರೆ ಆಗಿರಲಿ, ಹುಬ್ಬಳ್ಳಿ ಧಾರವಾಡ ಆಗಿರಲಿ, ಬೆಂಗಳೂರು ಆಗಿರಲಿ, ಕೋಲಾರ ಆಗಿರಲಿ, ಬೇಳೂರು ಆಗಿರಲಿ, ಎಲ್ಲ ಕಡೆಯ ಆಟಗಾರರ ಪ್ರತಿನಿಧಿ ವಿವಿಧ ತಂಡಗಳಿಗೆ ಭಾಗವಹಿಸುವಂತಹ ಅತ್ಯಂತ ಅಪರೂಪದ ಕಬಡ್ಡಿಯನ್ನು ನಾವು ಕಾಣ್ತಾ ಇದ್ದೇವೆ. ಉತ್ಸಾಹ ಜೊತೆಯಲ್ಲಿ ಕರ್ನಾಟಕದಿಂದ ಹೊರಬಂದ ಕೇರಳವಾಗಿರಲಿ, ತಮಿಳುನಾಡಿನ ಮಹಾ ಜಾತ್ರೆಯಲ್ಲಿ ಮಿನಿ ತಮಿಳುನಾಡು ಆಗಿ ಬಿಟ್ಟಿದೆ ಪೂಜಾಲಗಟ್ಟೆ. ತಮಿಳುನಾಡು ಮಾತ್ರವಲ್ಲ, ಕೇಂದ್ರ ಆಡಳಿತ ಪ್ರದೇಶವಾದ ಪಾಂಡಿಚೇರಿಯಲ್ಲಿ ಕೂಡ ಆಟಗಾರರು ನಮ್ಮ ಭೂಚಾಲ ಕಟ್ಟೆಗೆ ಬಂದಿದ್ದಾರೆ. ಆದರೆ ಅಖಿಲ ಭಾರತದಲ್ಲಿ ಗುರುತಿಸುವಂತಹ ಒಂದು ಕಬಡ್ಡಿ ಕೂಟ ಆಗಿ ಮಾರ್ಪಾಡುಗೊಳ್ಳುತ್ತಾಗ 37ನೇ ವರ್ಷದ ಸ್ವಸ್ಥಿಕ್ ಪ್ರಾಯೋಜಿತ ಸ್ವಸ್ಥಿಕ್ ಫ್ರೆಂಡ್ಸ್ ಹಮ್ಮಿಕೊಂಡಂತಹ ಭೂಚಾಲ ಕಟ್ಟೆ ಕಬಡ್ಡಿ ವರ್ಷ ಪುನೀತ್ ರಾಜ್ಕುಮಾರ್ ಇವರತ್ನ ಪ್ರಶಸ್ತಿಗಾಗಿ ನಡೆಯುತ್ತಾರೆ. ವಿಶ್ರಾಂತಿಯಲ್ಲಿದೆ ಕಲಿಕೆ ಎಸ್ ಅಂಕಗಳು 18-7 ಕಚ್ಚಿನ ತಂಡದ ಪ್ರಬಲ ಹಿಡಿದಂಗೆ ಪದ್ಯ ತಮ್ಮ ಕಡೆ ಮಾಡುತ್ತಾಗ ಅಂತಿಮ 5 ನಿಮಿಷದಲ್ಲಿ ಈ ಅಂಕಣದ ಆಟ ಲಾಸ್ಟ್ 5 ಮಿನಿಟ್ಸ್ 27-27 ಮುನ್ನಡೆಯಲ್ಲಿ ಕಚ್ಚಿಲ್ಲ. ಈ ಬಾರಿ ಒಂದು ಅಂಕ ಲಭ್ಯವಾಗುತ್ತೆ 8-20. ಅಂಕಣದಲ್ಲಿ ದೊಡ್ಡಮನಿ ಪುನೀತ್ ರಾಜ್ಕುಮಾರ್ ಮತ್ತು ಇಂಡಿಯನ್ ಪ್ಯಾಟ್ರಕೋಡಿ ತಂಡಗಳ ನಡುವೆ ಸ್ಪರ್ಧೆ. ವಾಹನ ಮಾಲಕರು ಗಮನಿಸಿ K02MF9838 K02MF9838 ನಂಬರ್ ಕಾರೊಂದು ರಸ್ತೆಯ ಬದಿಯಲ್ಲಿದೆ. ದಯಮಾಡಿ ಇದನ್ನು ತೆರವುಗೊಳಿಸಬೇಕು ಅಂತ ನಾನು ನೆನಪಿಸ್ತಾ ಇದ್ದೇನೆ. ಥರ್ಡ್ ರ್ಯಾಂಕ್ 21-8 21-8 9-21 ಎಸ್ ಅಂತಿಮ 2:20 ಮುಕ್ತಾಯಗೊಳ್ಳಲು ಪ್ರವೇಶ ದ್ವಾರಕ್ಕೆ ಬಂದ ಇವರ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಶೈನ್ಸ್ ಸ್ಪೋರ್ಟ್ಸ್ ಬೆಂಗಳೂರು ಗೌಡನ್ ಸಚಿವರಿಪೇಟೆ
ಪ್ರವೇಶದವರೆಗೆ ಬನ್ನಿ. ಪ್ರವೇಶ ಮಾಡುತ್ತಿದೆ, ದಯಮಾಡಿ ತಮ್ಮ ಸಿದ್ಧತೆ ಮುಗಿಸಿ.